Yeah. And inauguration event alli we are trying something nan heladage namma ಕನ್ನಡ ಚಲನಚಿತ್ರ ಅಂತ ಅಂದಮೇಲೆ ಕನ್ನಡ ಕನ್ನಡ ಅಂದಮೇಲೆ ಕರ್ನಾಟಕ. ಸೊ ನಮ್ಮ ಕನ್ನಡ ಬಾವುಟಕ್ಕೆ ಸಂಬಂಧಪಟ್ಟಂಗೆ ಒಂದು ತುಂಬ ದೊಡ್ಡ ಪ್ರೀತಿಯಿಂದ ಒಂದು ಏನೋ ಒಂದು ಸಾಧಿಸ್ಬೇಕು ಅಂತ ನಾವು ಕೆ ಸಿ ಸಿಯಿಂದ ಹೊರಟಿದ್ದೀವಿ. ಅದು ಸಾಧಿಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಎಲ್ಲರೂ ಸಪೋರ್ಟ್ ಇರಲಿ. ಆ್ಯಂಡ್ ಐ ರಿಯಲಿ ವಾಂಟ್ ಥ್ಯಾಂಕ್ ರಘು ಎಸ್ಪೆಷಲಿ ಫ್ರಮ್ ಜಿ ಫಾರ್ ಸ್ಟ್ಯಾಂಡಿಂಗ್ ಬೈ ಅವರ್ಸ್. ನನಗೆ ಒಂದು ಮೇನ್ ಸ್ಟ್ರೆಂತ್ ಆಗಿತ್ತು. ಸೊ ಎಸ್, ವಿ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್ ಆ್ಯಂಡ್ ಐ ಹೋಪ್ಫುಲಿ ನಿಮ್ಮೆಲ್ಲರಿಗೆ ಅದು ಕೊಡೋಕ್ಕಾಗತ್ತೆ. ನಾಳೆ ಎಲ್ಲರೂ ಅದನ್ನು ತಲೆ ಎತ್ಕೊಂಡು ಒಂದು ಚಪ್ಪಾಳೆ ತಟ್ಟಿ ಮಾತಾಡೋಂಥ ವಿಚಾರ ಅಂತ ಅನ್ಕೋತೀನಿ. ಅದನ್ನು ಮಾಡೋ ಪ್ರಯತ್ನದಲ್ಲಿ ಇದೀವಿ. ಎಸ್, ವಿ ಹ್ಯಾವ್ ಇನ್ವೈಟೆಡ್ ಲಾಟ್ ಆಫ್ ಪೀಪಲ್ ಸರ್. ಅಲ್ಲಿ ಏನಾಗಿದೆ, ಒಂದು ಅಸೆಂಬ್ಲಿ ನಡೀತಾ ಇದೆ, ಇನ್ನು ಕೆಲವರು ಊರಲ್ಲಿಲ್ಲ. ಬಟ್ ಎವ್ರಿಬಡಿ ಇಸ್ ಟ್ರೈಂಗ್ ಬಿಕಾಸ್ ಎಲ್ಲರೂ ಇರಲೇಬೇಕು ಅನ್ನೋ ಆಸೆ ಇದೆ ಪ್ರತಿಯೊಬ್ಬರಿಗೂ. ಯು ವಿಲ್ ನೋ ಸರ್, ಐ ವಿಲ್ ಪ್ರಾಬಬ್ಲಿ ಲೈಕ್ ಅನೌನ್ಸ್ ಇಟ್ ಟುಮಾರೋ. ಬಟ್ ಬೇರೆ ಬೇರೆ ರಾಜ್ಯದಿಂದಲೂ ತುಂಬ ಜನ ಬರ್ತಾ ಇದಾರೆ ಎಲ್ಲ ಕಡೆ. ಬಟ್ ಅದು ಬೇರೆ ಬೇರೆ ಹಂತದಲ್ಲಿ ಬರ್ತಾ ಇದಾರೆ ಎಲ್ಲ. ನಾಳೆ ಇನಾಗ್ರೇಷನ್ಗೆ ಅಂತಲ್ಲ, ಸಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ತುಂಬ ಹಂತ ಬರುತ್ತೆ. ಒಂದು ಫಸ್ಟ್ ಇನಾಗ್ರೇಷನ್ ಇರ್ಬೋದು, ಪ್ರತಿ ಒಂದು ಅವಾರ್ಡ್ಸ್ ಮ್ಯಾಚ್ ಆದ್ಮೇಲೆ ಅವಾರ್ಡ್ ಸೆರೆಮನಿ ಇದೆ, ಅದಾದ್ಮೇಲೆ ಪ್ರತಿ ದಿನ ಆದ್ಮೇಲೆ ಒಂದೇನೋ ಸೆರೆಮನಿ ಇದೆ, ಆಮೇಲೆ ನೆಕ್ಸ್ಟ್ ಡೇ ಬಂದಾಗ ಫೈನಲ್ಸ್ಗಿಂತ ಮುಂಚೆ ಒಂದು ದೊಡ್ಡ ಇವೆಂಟ್ ಇದೆ. ಸೊ ಮೆನಿ ಪೀಪಲ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್. ಸೊ ಹಾಗಿರೋದ್ರಿಂದ ತುಂಬ ಗೆಸ್ಟ್ಗಳಿದ್ದಾರೆ, ಬರೀ ಒಂದು ಸೆಟ್ ಆಫ್ ಗೆಸ್ಟ್ ಅಲ್ಲ. ಸೊ ಈಚ್ ಆ್ಯಂಡ್ ಎವ್ರಿ ಟೈಮ್ ನಮ್ಮ ನೀವೆಲ್ಲ ನೋಡಿರ್ತೀರ, ನಮ್ಮ ಆಪ್ಷನಿಂಗ್ ಆಯಿತು, ಲಕ್ಕಿ ಡ್ರಾ ಆಯಿತು, ಅಲ್ಲಿ ಎಷ್ಟು ಗೆಸ್ಟ್ಗಳು ಬಂದಿದ್ರು ಬೇರೆ ಬೇರೆ ಅಂಥದ್ದು, ಆ ಥರ ಇರುತ್ತೆ. ಅಯ್ಯೋ ಏನಾಯ್ತು, 11th and 12th ಎಲ್ಲರೂ ಇದ್ರು ಸರ್. ಈಗ 24th 25th ಪೋಸ್ಟ್ ಪೋನ್ ಆಗಿರೋದ್ರಿಂದ ಅವ್ರ ಕೈಲಿ ಆಗ್ತಾ ಇಲ್ಲ, ಯಾಕಂದ್ರೆ ಎಲ್ಲರೂ ಸಿ ಸಿ ಎಲ್ ಅಲ್ಲಿ ಇರ್ತಾರೆ. ಸೊ 25th ಸಿ ಸಿ ಎಲ್ ಮ್ಯಾಚ್ ಇದೆ. ಸೊ ಎಲ್ಲರೂ 23rd 24th ಹೋಗಿ ಅಲ್ಲಿ ಸೆಟ್ಲ್ ಆಗಿರ್ತಾರೆ. ಇಲ್ಲಾಂದ್ರೆ 11th and 12th ತುಂಬಾ ಜನ ಆಲ್ರೆಡಿ ಅಪ್ರೂವಲ್ ಕೊಟ್ಟಿದ್ರು, ಬರ್ತೀವಿ ಅಂತ ಆಸೆನ ತೋರಿಸಿದ್ರು. ನಾವು ಪೋಸ್ಟ್ ಪೋನ್ ಆಗಿರೋದ್ರಿಂದ ಈಗ ನಾವು ಇನ್ಫ್ಯಾಕ್ಟ್ ಸಿನಿಮಾಕ್ಕಿಂತ ಕ್ರಿಕೆಟಲ್ಲಿ ಜಾಸ್ತಿ ಬಿಜಿ ಆಗಿಬಿಟ್ಟಿದ್ದೀವಿ. ನಾವು 24th 25th ಆಗ್ತಿದ್ದಂಗೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 5 o'clock ಏರ್ಪೋರ್ಟಿಗೆ ಹೋಗಿ ನಾವು ವಿ ಹ್ಯಾವ್ ಟು ಲೀವ್ ಟು ಜೈಪುರ್ ಬಿಕಾಸ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ನಮಗೆ ಕೇರಳ ಮೇಲೆ ಮ್ಯಾಚ್ ಇದೆ. ಸೊ 3 days ಕಂಟಿನ್ಯೂಸ್ಲಿ ಸಿ ಸಿ ಎಲ್ ಪ್ಲೇಯರ್ಸ್ ಅಂತ ಆಡ್ತಾ ಇರಬೇಕು. ಸೊ ಎಲ್ಲರೂ ಅಲ್ಲಿರ್ತಾರೆ. ಒಂದು ಕಾರಣಕ್ಕೆ ಕೆಲವರು ಆಕ್ಚುಲಿ ದೇ ಆರ್ ಫೀಲಿಂಗ್ ರಿಯಲಿ ಬ್ಯಾಡ್ ದಟ್ ದೇ ಕುಡ್ ಪಾರ್ಟಿಸಿಪೇಟ್. ವೆರಿ ಗುಡ್ ಸರ್, ನಾನು ಹೇಳಿದೆ ಅವಾಗ ಇವಾಗ ಇನ್ಫ್ಯಾಕ್ಟ್ ನಾನು ಅನೌನ್ಸ್ ಮಾಡ್ತೇನೆ ಏನಂತಂದ್ರೆ, ಒಂದು ಸೆಕೆಂಡ್ ಸೀಸನ್ ನಡೆಸಿದಾಗ 2 days ಸೇರಿ ಏನೇನಾಗಿತ್ತು, ನಮಗೆ ಅದ್ರದ್ದು ಡಬಲ್ ಆಲ್ರೆಡಿ ಕ್ರಾಸ್ ಮಾಡಿದ್ದೀವಿ ನಾವು ಟಿಕೆಟ್ ಸೇಲ್ಸ್. ಅಂದ್ರೆ ನನ್ನ ಟಿಕೆಟ್ ಸೇಲ್ಸ್ ಅಲ್ಲಿ ನಿಮಗೆ ಆಕ್ಚುಲಿ ದುಡ್ಡು ಜಾಸ್ತಿ ಇಲ್ಲ ಸರ್. ಬಟ್ ಅದರಲ್ಲಿ ಒಂದು ಅರ್ಥ ಆಗೋದು ಏನಂದ್ರೆ, ಜನ ಇಲ್ಲಿ ಎಷ್ಟು ಜನ ಬರಬೇಕು ಅಂತ ಇದ್ದಾರೆ, ಎಷ್ಟು ಜನ ಅದನ್ನ ವೀಕ್ಷಿಸ್ಬೇಕು ಅಂತ ಅದೊಂದು ಹೇಳುತ್ತಲ್ಲ. ಸೊ ಅದೊಂದು ಎತ್ತಿ ತೋರಿಸುತ್ತದೆ. ಎಷ್ಟು ಜನ? ನನ್ನ ಪ್ರಕಾರ ಎಂಟೈರ್ ಕರ್ನಾಟಕ ಇಲ್ಲಿ ಇರಬೇಕು. ಸೀಟಿಂಗ್ ಫೆಸಿಲಿಟಿ ಅಷ್ಟಿಲ್ಲ, ಇರೋಷ್ಟಂತೂ ಬರ್ತಾರೆ ಇಲ್ಲಿ. ಐ ಥಿಂಕ್ ಅಬೌಟ್ ವಿ ಕೆನಾಟ್ ಹ್ಯಾವ್ ಮೋರ್ ದನ್ ಲಾಸ್ಟ್ ಟೈಮ್. ನಮಗೆ ವಿ ಹ್ಯಾಡ್ ಅ ಟೋಟಲ್ ಆಫ್ 27,000 crore ಇದ್ರು ಲಾಸ್ಟ್ ಟೈಮು ಎಲ್ಲ ಸೇರಿ. ವಿ ಆರ್ ಲುಕಿಂಗ್ ಫಾರ್ ಟು, ನನಗೆ ಸೆಕೆಂಡ್ ಡೇ ಟು ವಿ ಆರ್ ಲುಕಿಂಗ್ ಫಾರ್ ಅ ಹೌಸ್ಫುಲ್ ಸರ್. ಫಸ್ಟ್ ಡೇ ಲೈಕ್ ಇನಿಷಿಯಲಿ ಬಿಕಾಸ್ ಇಟ್ ಇಸ್ ಅ ವರ್ಕಿಂಗ್ ಡೇ ಫ್ರೈಡೇ, ಸ್ವಲ್ಪ ಮಟ್ಟಿಗೆ ಐ ಥಿಂಕ್ ಅರೌಂಡ್ 40-50% ಇಂದ ಸ್ಟಾರ್ಟ್ ಆಗ್ಬೋದು. ಬೈ ದ ಈವ್ನಿಂಗ್ ಮ್ಯಾಚಸ್ ಐ ಥಿಂಕ್ ಇಟ್ ಶುಡ್ ಬಿ ಫುಲ್. ಸೆಕೆಂಡ್ ಡೇ ವಿ ಆರ್ ಲುಕಿಂಗ್ ಫಾರ್ ಅ ವೆರಿ ಇಟ್ಸ್ ಅ ಹೌಸ್ಫುಲ್ ಆಫ್ ಎನಿಥಿಂಗ್.